ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕೆಮಿಕಲ್ ಮಿಶ್ರಿತ ಚಿಪ್ಸ್ ತಿಂದು ನಾಲಿಗೆ ಸುಟ್ಟುಕೊಂಡ ಯುವಕ, ವಿನೋದ್ ಹದಗಲ್ ಎಂಬಾತ ನಾಲಿಗೆ ಸುಟ್ಟುಕೊಂಡ ವ್ಯಕ್ತಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಘಟನೆ. ಮಹದಾಯಿ 5 ನಿಮಿಷದಲ್ಲಿ ಬಗೆಹರಿಸಬಹುದು, ಪ್ರತಿ ಬಾರಿಯೂ ಕಾಂಗ್ರೆಸ್ ಅಡ್ಡಗಾಲು ಹಾಕುತ್ತಿದೆ, ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ. ನೆರೆ ಹಾವಳಿಯಿಂದ ನಲಸಮಗೊಂಡ ಮನೆಗಳ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ನೈಜ ಸಂತ್ರಸ್ತರಿಗೆ ಸರ್ಕಾರದ ಸೌಲಭ್ಯ ದೊರಕಿಲ್ಲ. ತಿಣಿ ತಾಲೂಕಿನ ಶೇಗುಣಸಿ ಗ್ರಾಮದ ಜನರ ಆಕ್ರೋಶ. ಈಗ ವಾರ್ತೆಗಳ ವಿವರ. ನೆರೆ ಸಂತ್ರಸ್ತರನ್ನ ಸಾಲ ಮರುಪಾವತಿಸುವಂತೆ ಬ್ಯಾಂಕ್ ಮತ್ತು ಫೈನಾನ್ಸ್ಗಳು ಪೀಡಿಸಬಾರದೆಂದು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ರು. ಖಾಸಗಿ ಒಡೆತನದ ಬ್ಯಾಂಕ್ ಮತ್ತು ಫೈನಾನ್ಸ್ಗಳು ಪೀಡಿಸುವುದನ್ನ ಬಿಟ್ಟಿಲ್ಲ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರವೇ ವತಿಯಿಂದ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾರಾಯಣಗೌಡ ಬಣದ ಕರವೇ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ, ನೆರೆ ಸಂತ್ರಸ್ತರಿಗೆ ಸಾಲ ಮರುಪಾವತಿಸಲು ಯಾವುದೇ ಬ್ಯಾಂಕ್ ಹಾಗೂ ಫೈನಾನ್ಸ್ದವರು ಪೀಡಿಸಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆದೇಶ ಮಾಡಿದ್ದರು. ಆದರೆ ಜಿಲ್ಲೆಯಲ್ಲಿರುವ ಖಾಸಗಿ ಒಡೆತನದ ಬ್ಯಾಂಕ್ ಮತ್ತು ಫೈನಾನ್ಸ್ಗಳು ಜಿಲ್ಲಾಧಿಕಾರಿಗಳ ಆದೇಶವಿನ ಗಾಳಿಗೆ ತೂರಿ ಸಾಲಗಾರರಿಗೆ ಮರುಪಾವತಿಸುವಂತೆ ಪೀಡಿಸುತ್ತಿವೆ, ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಹಾದೇವ್ ತಳವಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಣೇಶ್, ನಾಗೇಶ್ ಮಾಳಿ, ಸವಿತಾ ಚೌಗುಲೆ, ಮಂಜುನಾಥ್, ಅಮೃತ, ಮಂಜುಳಾ, ಸುನಿಲ್, ಅಪ್ಪ ಸಾಬ್ ಸೇರಿದಂತೆ ಅನೇಕ ನೆರೆ ಸಂತ್ರಸ್ತರು ಉಪಸ್ಥಿತರಿದ್ದರು. ಇದಾಗಿಯೂ ಕೂಡ ಖಾಸಗಿ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ನೆರೆ ಸಂತ್ರಸ್ತರಿಗೆ ಸಾಲ ನೀಡಿದ ಸಾಲವನ್ನು ಮರುಪಾವತಿಗಾಗಿ ಪದೇ ಪದೇ ನೀವು ತುಂಬಬೇಕು ಅಂತೇಳಿ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಡಿಸೆಂಬರ್ 31ರವರೆಗೂ ಕೂಡ ಯಾವುದೇ ಬ್ಯಾಂಕ್ಗಳಾಗಲಿ ಅಥವಾ ಖಾಸಗಿ ಬ್ಯಾಂಕ್ಗಳಾಗಲಿ ಹಣಕಾಸು ಸಂಸ್ಥೆಗಳಾಗಲಿ ನೆರೆ ಸಂತ್ರಸ್ತರಿಗೆ ನೀವು ಯಾವುದೇ ರೀತಿ ಹಣ ತುಂಬುವಂತೆ ಒತ್ತಾಯ ಮಾಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೂ ಕೂಡ ಅದನ್ನು ಕಡೆಗಣಿಸಿ ಅಲ್ಲಿಯ ಬ್ಯಾಂಕ್ ಸಿಬ್ಬಂದಿಯವರು ಪದೇ ಪದೇ ವಾರಕ್ಕೊಂದ್ಸಲ ಮತ್ತು ವಾರಕ್ಕೆ 2 ಸಲ ಹೋಗಿ ಮಹಿಳೆಯರಿಗೆ ಕಿರುಕುಳ ಕೊಡೋದು, ಜನರಿಗೆ ಕಿರುಕುಳ ಕೊಡೋದನ್ನು ಮಾಡೋಕ್ಕಂತಾರೆ. ಅದಕ್ಕಾಗಿ ಈಗಾಗಲೇ ನಾವು ತಹಸೀಲ್ದಾರ್ಗೆ ಮತ್ತು ಚಿಕ್ಕೋಡಿ ACಅವ್ರಿಗೂ ಕೂಡ ಮನವಿ ಮಾಡ್ಕೊಂಡಿದ್ವಿ. ಅವರು ಮನವಿ ಮಾಡಿಕೊಂಡು ಅವರು ಕೂಡ ಆದೇಶ ಮಾಡಿದರೂ ಕೂಡ ಆ ಬ್ಯಾಂಕ್ದವರು ಮತ್ತು ಖಾಸಗಿ ಹಣಕಾಸಿನ ಸಂಸ್ಥೆಗಳು ಕ್ಯಾರಿ ಅಂತ ಇಲ್ಲ. ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಂಗ್ಲೀ ಒಂದು ನೆರೆ ಸಂತ್ರಸ್ತರ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಆ ಬ್ಯಾಂಕ್ಗಳಿಗೆ ತಾವು ಕೊಟ್ಟಿರೋ ಅವಧಿ ಪ್ರಕಾರ ಮುಂದುವರಿಸ್ಲಿಕ್ಕೆ ಹೇಳಬೇಕು, ಯಾಕಂತಂದರೆ ನಾವು ಸಂಕಷ್ಟದಲ್ಲಿದ್ದೀವಿ. ಆ ಸಂಕಷ್ಟ ಮುಗಿದ ತಕ್ಷಣ ನಾವು ಅವ್ರಿಗೆ ಮರುಪಾವತಿ ಮಾಡ್ತೀವಿ. ಆದರೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗಡಿನಾಡ ಉತ್ಸವ ಕಾರ್ಯಕ್ರಮ ಜರುಗಿತು. ತಾಂಬಾ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಹಿರಿಯ ಶಾಲೆಯ ಆವರಣದಲ್ಲಿ ನಡೆದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಶ್ರೀ ವೀರಭದ್ರೇಶ್ವರ ಭಜನಾ ಕಲಾತಂಡ ಇವರ ಸಹಯೋಗದೊಂದಿಗೆ ಗಡಿನಾಡ ಉತ್ಸವ ಕಾರ್ಯಕ್ರಮವನ್ನು ಶಾಸಕ ಎಂಸಿ ಮನಗುಳಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾತಂಡಗಳು ಭಾಗವಹಿಸಿ ಕಲೆ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮುಂಜಿ, ಗುರುಸಂಗಪ್ಪ ಬಾಗಲಕೋಟ್, ಜಕ್ಕಪ್ಪ ಹತ್ತಳಿ ಸೇರಿದಂತೆ ಅನೇಕರು ಇದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಿಂದ ಮುತ್ತೂರು, ಕಂಕಣವಾಡಿ, ಆಲ್ಬಾಳ್, ಮೈಗೂರು ಗ್ರಾಮಗಳಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಎಲ್ಲಿ ನೋಡಿದ್ರಲ್ಲಿ ತಗ್ಗುಗಳು ಕಾಣ ಸಿಗುತ್ತವೆ. ಮಳೆ ಬಂದರೆ ಸಾಕು, ವಾಹನಗಳು ಸ್ಕಿಡ್ ಆಗಿ ಬೀಳುವ ಸಂಭವದಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. KSRTC ವಾಹನ ಸವಾರರು ಕೂಡ ಬೇಸತ್ತು ಹೋಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗುತ್ತಾರಾ ಕಾದು ನೋಡಬೇಕಾಗಿದೆ. ಮಂಡ್ಯ ಕೆಆರ್ಪೇಟೆಯ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹಾಗೂ ಪರಿಸರ ವಿರೋಧಿ ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆಯ ವಿರುದ್ಧ ಕೃಷ್ಣರಾಜಪೇಟೆ ಪುರಸಭೆ ಹಾಗೂ ಆಶಾ ಕಾರ್ಯಕರ್ತರಿಂದ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಯಿತು. ಪ್ಲಾಸ್ಟಿಕ್ ಬಳಕೆ ವಿರೋಧಿ ಹಾಗೂ ಪ್ಲಾಸ್ಟಿಕ್ ಕವರ್ಗಳಿಂದ ಮುಕ್ತವಾದ ಪಟ್ಟಣ ಅಭಿಯಾನಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಚಾಲನೆ ನೀಡಿದರು. ಪ್ಲಾಸ್ಟಿಕ್ ಪರಿಸರದ ಮೇಲೆ ಮಾರಕ ಪರಿಣಾಮವನ್ನು ಬೀರುವ ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ಜನಸಾಮಾನ್ಯರು ಸ್ವಯಂ ಪ್ರೇರಿತರಾಗಿ ಬಟ್ಟೆ ಬ್ಯಾಗುಗಳನ್ನು ಬಳಸಿ ಪ್ಲಾಸ್ಟಿಕ್ ಮುಕ್ತವಾದ ಪಟ್ಟಣವನ್ನಾಗಿಸಲು ಸಂಪೂರ್ಣ ಸಹಕಾರ ನೀಡಬೇಕೆಂದು ಸತೀಶ್ ಮನವಿ ಮಾಡಿದರು. ಜಾಥಾದಲ್ಲಿ ಪುರಸಭೆ ಸದಸ್ಯರಾದ ಪ್ರಮೋದ್, ಕೆ ಸಂತೋಷ್, ಶಾಮಿಯನ್ ತಿಮ್ಮೇಗೌಡ, ಗಿರೀಶ್, ಇಂದ್ರಾಣಿ ವಿಶ್ವನಾಥ್, ಶೋಭಾ ದಿನೇಶ್, ಪದ್ಮರಾಜು, ಡಿ ಪ್ರೇಮ್ ಕುಮಾರ್, ಪುರಸಭೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಭಾಗವಹಿಸಿದರು. ಪ್ಲಾಸ್ಟಿಕ್ ನೊಂದಿಗೆ ಬೆರೆತು ಹೋಗ್ತಾ ಇದೆ. ನಮ್ಮ ಕೆಆರ್ಪೇಟೆಯಲ್ಲಿರೋ ಹೋಟೆಲ್ ಅಲ್ಲಿ ನಾವು ತಿಂತಾ ಇರೋ ಇಡ್ಲಿ ಪ್ಲಾಸ್ಟಿಕ್ ನಲ್ಲಿ ಮಾಡಲ್ಪಡ್ತಾ ಇದೆ ಅಂದ್ರೆ ಇದಕ್ಕಿಂತ ದುರಂತ ಇನ್ಯಾವುದೂ ಇಲ್ಲ. ಇದನ್ನ ಎಲ್ಲರೂ ಮನಗಾಣಬೇಕು.
ಜನರಿಗೆ ಇದ್ರ ಅರಿವು ಮೂಡಿಸ್ಬೇಕು. ಇವತ್ತು ಯಾರು ಪ್ಲಾಸ್ಟಿಕ್ನ ಕಂಡಿಡ್ದ ಒಬ್ಬ ವಿಜ್ಞಾನಿ, ಅವರ ಮಗ ಕೂಡ ಹೇಳ್ತಾರೆ ಒಂದು ಯಾವುದೋ ಒಂದು ವಿಡಿಯೋನಲ್ಲಿ, ನಾವು ಪ್ಲಾಸ್ಟಿಕ್ ಬಳಸ್ತಿದ್ದೇನಪ್ಪ ಅಂದರೆ ಒಂದು ಸಾರಿ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ನ ಜೋಬಲ್ಲಿ ಇಟ್ಕೊಂಡು ಬೇಕಾದಾಗ ಅದನ್ನು ಉಪಯೋಗಿಸ್ತಾ ಇದ್ವಿ, ಅದು ರೀಯೂಸಬಲ್ ಆಗ್ತಾ ಇತ್ತು. ಇವತ್ತಿನ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಏನಾಗ್ಬಿಟ್ಟಿದೆ ಅಂದರೆ ರೀಯೂಸಬಲ್ ಆಗ್ತಾ ಇಲ್ಲ, ಯೂಸ್ ಆ್ಯಂಡ್ ಥ್ರೋ ಆಗ್ಬಿಟ್ಟಿದೆ. ಅದರಿಂದ ಇದು ದೊಡ್ಡ ಸಮಸ್ಯೆಯಾಗಿ ಕೇರ್ಪೇಟೆಯಲ್ಲಿ ಅಥವಾ ಯಾವುದೇ ತಾಲೂಕು ಮಟ್ಟದಲ್ಲೇ ಆಗಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ನಮ್ಮ ಹಿಂದೆ ಇತ್ತು ಒಂದು ಬುಟ್ಟಿ ತಗೊಂಡು ಅದರಲ್ಲಿ ಸಂತೆಯಿಂದ ಸಾಮಗ್ರಿ ಥರದಾಗಲಿ ಮತ್ತೊಂದು ಆಗಲಿ ಆಗ್ತಿತ್ತು. ಅಂದರೆ ರೀಯೂಸಬಲ್ ಯಾವುದು ವಸ್ತುವಿಂದ ನಾವು ಮಾಡಲಾಗುತ್ತೆ, ಈಗ ಏನು ಜಾತ ನಡೀತಾ ಇದೆ, ಇದರದ್ದು ಅರಿವು ಜನಸಾಮಾನ್ಯರಲ್ಲಿ ಬರಬೇಕು. ಆಗ ಬಂದಾಗ ಮಾತ್ರ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ಸಾರ್ವಜನಿಕರಲ್ಲಿ ಇದು ನಮ್ಮೆಲ್ಲ ಕೌನ್ಸಿಲರ್ ಪರವಾಗಿ ಮತ್ತೆ ಮುನ್ಸಿಪಾಲಿಟಿ ಸ್ಟಾಫ್ ಪರವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಮತ್ತು ನಾಗನೂರು ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ರೈತರ ಸಭೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಆನಂದ ನ್ಯಾಮಗೌಡ ವಹಿಸಿಕೊಂಡಿದ್ದರು. ಸಕ್ಕರೆ ಕಾರ್ಖಾನೆಯ ಚೇರ್ಮನ್, ಮುಖ್ಯ ಅತಿಥಿಗಳು ಹಾಗೂ ಜಮಖಂಡಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ರೈತರ ಸಭೆಯಲ್ಲಿ ಮತ್ತು ಜಮಖಂಡಿ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಪ್ರದೀಪಣ ಪೂಜೆಗೆ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ರೈತರು ಹಾಗೂ ಸಕ್ಕರೆ ಕಾರ್ಖಾನೆಯ ಷೇರುದಾರರು, ಕಬ್ಬು ಪೂರೈಕೆದಾರರು ಭಾಗವಹಿಸಿದ್ದರು. ಕಬ್ಬಿನ ಬಿಲ್ ಘೋಷಣೆ 2017-18 ಬಾಕಿ ಬಿಲ್ ಘೋಷಣೆ 500 ರೂಪಾಯಿ, 2018-19 ಬಾಕಿ ಬಿಲ್ ಘೋಷಣೆ 100 ರೂಪಾಯಿ ಘೋಷಣೆ. ಜಮಖಂಡಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರಿಗೆ ಒಪ್ಪಿಗೆ ಸೂಚಿಸಿದರು. ಆಮೇಲೆ ಇನ್ನೊಂದು ನಂದಿ ಸಕ್ಕರೆ ಕಾರ್ಖಾನೆ ಒಳ್ಳೆ ಕಾರ್ಖಾನೆ ಐತಿ, ಅದ್ರಾಗ ನೆರಳೆ ಮಾತ್ರ ನಮ್ಕಿಂತ ಹಳೆ ಕಾರ್ಖಾನೆ. ಯಾವತ್ತೂ ರೈತರು ಕಾರ್ಖಾನೆಗೆ ಸಹಕಾರ ಕೊಟ್ಕೋತ್ ಬಂದಾರ, ಒಳ್ಳೆ ಬಿಲ್ ಹಾಕಾಕತ್ತಾರ, ಆಡಳಿತ ಕೂಡ ಒಳ್ಳೆ ಚೆನ್ನಾಗಿ ನಡ್ಸ್ಕೋತ್ ಬಂದಾರ. ಆದ್ರೆ ಇವತ್ತು ನೀವು ಒಂದು ವಿಚಾರ ಮಾಡ್ರಿ, ನಂದಿ ಸಕ್ಕರೆ ಕಾರ್ಖಾನೆಗೆ ಮತ್ತು ನಮ್ಮ ಕಾರ್ಖಾನೆಗೆ ಬಹಳಷ್ಟು ವ್ಯತ್ಯಾಸ. ನೀವು ಒಪ್ಕೊಳ್ಬೇಕು, ಇಲ್ಲಿ ನಾನು ನಿಮಗೆ ವಾದ ಹಾಕಾಕತ್ತಿಲ್ಲ, ವಾಸ್ತು ಪರಿಸ್ಥಿತಿ ನಿಮಗೆ ಮನವರಿಕೆ ಮಾಡ್ಕೊಳ್ಬೇಕು. ಮಾತು ಕೇಳಿನಿ, ನೀವು ಈ ಫ್ಯಾಕ್ಟ್ರಿ ಮಾಲಕರು ನೀವೇ ಸಿದ್ದು ನ್ಯಾಮೂರು ಇವ್ರು ಹೇಳ್ಕೊತ ಬಂದಾರ ಇಲ್ಲಿ ಏನ್ ಇವತ್ತಿ ಹೊಸದಾಗಿ ಮಾತಾಡಕತ್ತೀನ, ಯಾವತ್ತು ಹೇಳ್ಕೊತ ಬಂದಾರ ಈ ಕಾರ್ಖಾನೆ ಮಾಲಕರು ನೀವೇ, ನಾವು ನಿರ್ವಹಣೆ ಮಾಡೋರು ಅಷ್ಟೇ. ಕಾರ್ಖಾನೆ ನಿಮ್ ಕೈಯಾಗ ಟಾಚನೇನು ನಿಮ್ ಕೈಯಾಗೈತಿ, ಕಣ್ಣು ನಿಮ್ ಕೈಯಾಗ, ನೀವು ಕಣ್ಣಿಗೆ ಚುಚ್ಕೋಬೇಕು ಏನ್ ಕೈಯಾಗ ಹಿಡ್ಕೊಂಡು ಕುಂಡಿರ್ಬೇಕು ಅನ್ನೋ ನಿರ್ಧಾರ ನೀವು ತಗೋಬೇಕು. ನಾ ಏನಿಲ್ಲ, ಇಲ್ಲಪ್ಪ ನೀವು ಅವ್ರಂಗ ಕೊಡ್ರಿ ಅಂತಂದ್ರೆ ಅದು ನಿಮಗೆ ಬಿಟ್ಟು ವಿಚಾರ. ಅಲ್ಲಿ ರಿಕವರಿ ನಮ್ಕಿಂತ 1% ಹೆಚ್ಚಿದೆ. ಇದು ಯಾಕೆ ಹೀಗಾಗಲಕತ್ತೈತೆ ಅಂತಂದ್ರೆ ಅಲ್ಲಿ ರೈತರು ತಡೀತಾರೆ, ಒಂದು ತಿಂಗಳ ತಡ ಆದ್ರೂ ನಾವು ನಂದಿ ಫ್ಯಾಕ್ಟ್ರಿಗೆ ಕೊಡೋಣ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಭೂಮಿ ಪೂಜೆ ನೆರವೇರಿಸಿದರು. ಅಲ್ಪಸಂಖ್ಯಾತರ ಅನುದಾನದ ಅಡಿಯಲ್ಲಿ ಗವಾನಿ ಹತ್ತಿರದ ಸ್ತವನಿಧಿ ಆಶ್ರಯದಲ್ಲಿ ಅಂದಾಜು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಸದಸ್ಯರು, ಸ್ಥಳೀಯ ಪ್ರಮುಖರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಕೆಮಿಕಲ್ ಮಿಶ್ರಿತ ಚಿಪ್ಸ್ ತಿಂದು ನಾಲಿಗೆ ಸುಟ್ಟುಕೊಂಡ ಯುವಕ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. 22 ವರ್ಷದ ವಿನೋದ್ ಹದಗಲ್ ನಗರದ ಗೋಲ್ಡನ್ ಸ್ಟಾರ್ ಬೇಕರಿಯಲ್ಲಿ ಪೊಟಾಟೊ ಚಿಪ್ಸ್ ಖರೀದಿಸಿದ್ದ ಯುವಕ. 18 ರೂಪಾಯಿಯ ಪೊಟಾಟೊ ಚಿಪ್ಸ್ ಖರೀದಿಸಿದ್ದ ಯುವಕ ವಿನೋದ್ ಚಿಪ್ಸ್ ತಿಂದ ತಕ್ಷಣವೇ ನಾಲಿಗೆ ಮೇಲೆ ಕಾಣಿಸಿಕೊಂಡ ಸುಟ್ಟ ಗಾಯಗಳು. ಚಿಪ್ಸ್ ತಯಾರಿಕೆಯಲ್ಲಿ ಅತಿಯಾದ ಕೆಮಿಕಲ್ ಬಳಕೆಯಿಂದ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಗೋಲ್ಡನ್ ಬೇಕರಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹೆಸರು ನಾಗೇಶ್ ಅಂತ. ಏನ್ರಿ ಬೇಕರಿ ಸಮಸ್ಯೆ? ಬೇಕರಿ ಸಮಸ್ಯೆ, ನಮ್ಮ ಸ್ನೇಹಿತ ನಿನ್ನೆ ನಮ್ಮ ಸ್ನೇಹಿತ ಅವ್ರ ತಾಯಿ ನಿನ್ನೆ ಆ ಬೇಕರಿಯಲ್ಲಿ ಚಿಪ್ಸ್ ಅನ್ನು ತೆಗೆದುಕೊಂಡು ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಅದನ್ನು ಒಂದಲ್ಲಿ ಒಂದು 2-3 ಪೀಸನ್ನು ತಿಂದಿರ್ತಾರೆ. 3ನೇ ಪೀಸ್ ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಸ್ವಲ್ಪ ಉರಿ ಇಟ್ಟಂಗೆ ಆಗಿರೋದ್ರಿಂದ ಅದನ್ನು ಉಳಿದ್ರು ಅದನ್ನು ವಾಪಸ್ ಹಂಗೆ ಉಳ್ತಾ ಇದ್ದಾಗ ಅದರಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಉರಿ ಹೆಚ್ಚಾದಾಗ ಹಾಸ್ಪಿಟ್ಲ್ಗೆ ಹೋದ್ವಿ. ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಅದು ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಅದನ್ನು ದಿನ ಜಾಸ್ತಿ ಆಗತ್ತು. ಯಾವ ರೀತಿ ನಾವು ಹಾಸ್ಪಿಟ್ಲ್ ತೋರಿಸಿದ್ವಲ್ಲ ಅದು ಜಾಸ್ತಿ ಉರಿಯಾಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ನಾವು ಬೆಳಗ್ಗೆ ಏನು ಮಾಡಿದ್ವಿ, ಏನು ಬೇಕರಿಗೆಲ್ಲ ಹೋದ್ವಿ. ಬೇಕರಿಗೆಲ್ಲ ಹೋಗಿ ಅಲ್ಲಿ ಮಾತಾಡಿದ ತಕ್ಷಣ ಅಲ್ಲಿ ನೋಡೋದು ಗೋಡೌನ್ ಅಂತ ಯಾವುದೇ ಸ್ವಚ್ಛತೆ ಇಲ್ಲ. ಮತ್ತು ಬೇಕರಿಯಲ್ಲಿ ಇಟ್ಟಿರುವಂಥ ಐಟಮ್ಸು 3-4 ದಿನಗಳ ಕಾಲ ಒಂದು ವಾರಗಳ ಕಾಲವೂ ಅಷ್ಟೇ ಇರುತ್ತೆ. ಅದನ್ನೇ ವಾಪಸ್ ಮಾರಾಟ ಮಾಡುವಂಥ ಏನು ಬೇಕರಿ ಮಾಲೀಕರೇನು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸೆ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯುಳ್ಳ ಪುರಾತನ ದೇವಾಲಯದಲ್ಲಿ ದುಷ್ಕರ್ಮಿಗಳು ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸೆ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯುಳ್ಳ ಪುರಾತನ ದೇವಾಲಯ ಶ್ರೀ ಲಕ್ಷ್ಮೀ ನರಸಿಂಹ
ಭೂವರಹ ದೇವಸ್ಥಾನ ಗುರುವಾರ ರಾತ್ರಿ ಸಮಯದಲ್ಲಿ ಮುಖ್ಯ ಬಾಗಿಲ ಕೀಲಿಯನ್ನ ಮುರಿದು ಹಾಕಿ ಒಳಗಡೆ ನುಗ್ಗಿ ಅಲ್ಲಿದ್ದ ವರಹ ದೇವರ ಮೂರ್ತಿಗಳ ಗರ್ಭಗುಡಿಯನ್ನ ಬಾಗಿಲನ್ನ ಸಹ ಮುರಿದು ಒಳಗಡೆ ಇದ್ದ ಲಾಕರ್ ಬಾಗಿಲನ್ನ ಮುರಿದು ಹಣ ಮತ್ತು ಇತರೆ ವಸ್ತುಗಳನ್ನ ಕಳ್ಳತನ ಮಾಡಿ ದೋಚಿಕೊಂಡು ಹೋಗಲು ಕಳ್ಳೆಯರು ಪ್ರಯತ್ನ ಪಟ್ಟಿದ್ದರು. ಆದರೆ ಪ್ರಯತ್ನ ಫಲಿಸದೆ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಕಳೆದ ರವಿವಾರ ದಿನದಿಂದ ಗುರುವಾರದವರೆಗೆ ಗ್ರಾಮದ ದೇವಸ್ಥಾನದಲ್ಲಿ ಜಾತ್ರೆ ಇದ್ದ ಕಾರಣ ದೇವಸ್ಥಾನದ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನ ಮಾಡಲಾಗುತ್ತಿತ್ತು. ಗುರುವಾರ ಜಾತ್ರೆಯು ಅಂತ್ಯವಾದ ಕಾರಣ ದೇವಸ್ಥಾನ ಕಮಿಟಿಯವರು ಹಾಗೂ ಅರ್ಚಕರು ಸುಮಾರು ರಾತ್ರಿ 9 ಗಂಟೆಗೆ ದೇವಸ್ಥಾನದ ಬಾಗಿಲುಗಳಿಗೆ ಮತ್ತು ಗೇಟ್ಗಳಿಗೆ ಬೀಗ ಹಾಕಿ ಮನೆಗಳಿಗೆ ಹೋಗಿ ಮಲಗಿಕೊಂಡಿದ್ದರು. ಎಂದಿನಂತೆ ದೇವಸ್ಥಾನಕ್ಕೆ ಅರ್ಚಕರು ಶುಕ್ರವಾರ ಮುಂಜಾನೆ 6 ಗಂಟೆಗೆ ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ದೇವಾಲಯದ ಮುಖ್ಯ ಬಾಗಿಲದ ಬೀಗ ಮುರಿದು ಬಾಗಿಲು ತೆಗೆದಿದ್ದನ್ನ ನೋಡಿ ಗಾಬರಿಗೊಂಡು ಅರ್ಚಕರು ಒಳಗೆ ಹೋಗಿ ನೋಡಿದಾಗ ಅಲ್ಲಿದ್ದ ವರಹ ದೇವರ ಗರ್ಭಗುಡಿಯ ಬಾಗಿಲು ತೆಗೆದಿದ್ದು ಲಾಕರ್ ಬಾಗಿಲು ಮುರಿದು ಗಮನಿಸಿದ್ದಾರೆ. ಗ್ರಾಮದ ಹಿರಿಯರಿಗೆ ಮತ್ತು ಭಾರತೀಯ ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ವಿಷಯ ತಿಳಿಸಿದ್ದಾರೆ. ನಂತರ ಗ್ರಾಮದ ಹಿರಿಯರು ಹೋಗಿ ನೋಡಿ ನಂದಗಡ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಭಾರತ ಪುರಾತತ್ವ ಇಲಾಖೆ ವತಿಯಿಂದ ಪ್ರಕರಣ ದಾಖಲಿಸಿದ್ದಾರೆ. ನಂತರ ನಂದಗಡ ಪೊಲೀಸ್ ಠಾಣೆಯ ಪಿಎಸ್ಐ ಸುಮಾ ನಾಯಕ್ ಮತ್ತು ಶ್ವಾನದಳ ಬೆರಳಚ್ಚು ತಜ್ಞರು ಸ್ಥಳ ಪರಿಶೀಲನೆ ಮಾಡಿ ಕಳ್ಳತನಕ್ಕೆ ಪ್ರಯತ್ನಪಟ್ಟ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸುವ ಭರವಸೆ ನೀಡಿದ್ದಾರೆ. ಅವುಗಳ ರಕ್ಷಣೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು ತಂದಿದ್ವಿ. ಆ ಪ್ರಕಾರ ತಾವು ಅಲ್ಪ ಸ್ವಲ್ಪ ಏನೋ ಕೆಲಸ ಇಲ್ಲಿ ಮಾಡಿದಿರಿ ಇಲ್ಲಂತ ನಾವೇನು ಕಮ್ಮಿ ಹೇಳಕತ್ತಿಲ್ಲ. ಇದ್ರ ಪ್ಲಾಟ್ ರೇಟ್ ಅವರು ಲೈಟ್ ಕೊಡ್ಸಿದ್ರು. ಆ ಲೈಟ್ ಹಚ್ಚಿದ್ರೆ ಅಂತೂ ಗ್ರೌಂಡ್ ಎಲ್ಲ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು 2 ವರ್ಷ ಅವ್ರ ಕಡೆ ಹಚ್ಚಿಲ್ಲ. ಎರಡನೇದು ನಾವು ರಥವನ್ನ ನಿರ್ಮಾಣ ಮಾಡಕ್ಕೆ ಒಂದು ಶೆಡ್ ಕಟ್ಟಿದ್ವಿ. ಆ ಶೆಡ್ಗೆ ಅದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ತಾವು ಇಲಾಖೆಯಿಂದ ಒಂದು ನಮ್ಮ ಭರವಸೆಯನ್ನು ಕೊಟ್ಟಿದ್ರೆ ಪುನರ್ನಿರ್ಮಾಣ ಮಾಡ್ತೀವಿ ಅಂತೇಳಿ. ಯಾಕಂದ್ರೆ ಹೊಸದಾಗಿ ರಥ ನಿರ್ಮಾಣ ಮಾಡಿದ್ರೆ ಸುಮಾರು 60-50 ಲಕ್ಷ ರೂಪಾಯಿ ಖರ್ಚಿದ್ದು. ಅದನ್ನ ಮಡಿ ಒಳಗೆ ಇಟ್ಟು ಅಂತಂದ್ರೆ ಆ ನಾಳೆ ಗೊತ್ತು. ಅದಕ್ಕಿಂತ ಮಹತ್ವದ ಏನು ವಿಷಯ ಆಗಿದೆ ಅಂತಂದ್ರೆ ಮೇನ್ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಆಗ್ಬೇಕು. ಕಾರಣ ಇಷ್ಟ ರಾತ್ರಿ ಯಾರೋ ಕಳೆದ್ರೆ ಬಂದು ಗುಡಿ ಒಳಗೆ ಹೋಗಿ ತಾವೆಲ್ಲ ಪರಿಶೀಲನೆ ಮಾಡಿ ಬಂದಿದೆ. ದುಡ್ಡು ಕಳ್ತನ ಆದ್ರೆ ಮಾತ್ಬೇರೆ, ಬಂಗಾರ ಕಳ್ತನ ಆದ್ರೆ ಮಾತ್ಬೇರೆ. ರಾಜ ಮಹಾರಾಜರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತ ಮೂರ್ತಿಗಳಿಗೆ ಏನಾದ್ರೂ ರೆಕ್ಕೆ ಆದ್ರೆ ಅದಕ್ಕೆ ಬೆಲೆ ಕಟ್ಟಕ್ ಆಗ್ತಿದ್ದೆ. ನಾನು ತಮ್ಮ ಕೈಯಲ್ಲಿ ಅದಕ್ಕೆ ಸೆಕ್ಯೂರಿಟಿ ತಗೊಳಕ್ ಆಗ್ತೈತೆ ಇಲ್ಲ. ಮತ್ತೆ ಒಂದೊಳಗೆ ಸೆಕ್ಯೂರಿಟಿ ಕೊಡೋದಾದ್ರೆ ನಮಗ್ ಡೇನು ಬೇಕು ನೈಟ್ ಬೇಕು. ಸಂಪೂರ್ಣ ರಕ್ಷಣೆ ಮಾಡಿಯಿಂದ ಒಟ್ಟ ತಮ್ಮ ಇಲಾಖೆಗೆ ಒಪ್ಪತ್ತ ದೇವಸ್ಥಾನಗಳು ಹಂಚಿದ್ರೆ ಎಷ್ಟು. ನವೆಂಬರ್ 1ನೇ ತಾರೀಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಚರಿಸುವ ಕರಾಳ ದಿನಕ್ಕೆ ಅನುಮತಿ ನೀಡಬಾರದೆಂದು ಮನವಿ ಸಲ್ಲಿಸಿದರು. ಪ್ರತಿ ವರ್ಷ ರಾಜ್ಯದಲ್ಲಿ ಎಲ್ಲಾ ಕನ್ನಡಿಗರು ನವೆಂಬರ್ 1ರಂದು ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಗಡಿ ಪ್ರದೇಶವಾದ ಬೆಳಗಾವಿ ಜಿಲ್ಲೆಯ ಕನ್ನಡ ಹಾಗೂ ಮರಾಠಿ ಭಾಷಿಕರು ಅನಾದಿ ಕಾಲದಿಂದಲೂ ಉತ್ತಮ ಬಾಂಧವ್ಯ ಸಹೋದರತ್ವವನ್ನು ಹೊಂದಿದ್ದು ಎಲ್ಲರೂ ಬಹಳ ಸಂತೋಷದಿಂದ ನಾಡಹಬ್ಬವನ್ನು ಆಚರಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲವು ಪಟ್ಟಬದ್ದ ಜನರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಬ ಹೆಸರಿನ ಸಂಘಟನೆಯ ಸದಸ್ಯರು ಕರ್ನಾಟಕದಲ್ಲಿ ಮರಾಠಿ ಭಾಷಿಕರ ಮೇಲೆ ಅನ್ಯಾಯ ದೌರ್ಜನ್ಯ ಆಗುತ್ತಿದೆ ಎಂದು ಮರಾಠಿ ಭಾಷಿಕರ ಮನದಲ್ಲಿ ವಿಷಬೀಜ ಬಿತ್ತುವ ಉದ್ದೇಶದಿಂದ ಕರಾಳ ದಿನ ಆಚರಿಸುತ್ತಾರೆ. ಇದರಿಂದ ಇನ್ನುವರೆಗೂ ಯಾವುದೇ ಜಾತಿ ಭಾಷೆ ಭೇದ ಭಾವ ಇಲ್ಲದೆ ಸಹೋದರರಂತೆ ಬಾಳುತ್ತಿರುವ ಜನರ ಮಧ್ಯೆ ವಿಷಬೀಜ ಬಿತ್ತಿ ಆತಂಕದ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ ಕಾರಣ ಕರಾಳ ದಿನಾಚರಣೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಮಹಿಳಾ ಅಧ್ಯಕ್ಷೆ ಅಂಜಲಿ ಕಲ್ಮಠ, ಉತ್ತರ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ನಿಡಗುಂದಿ, ತೌಫಿಕ್ ಗಣಿ, ವೀರೇಶ್ ಹಿರೇಮಠ್ ಸೇರಿದಂತೆ ಅನೇಕರು ಇದ್ದರು. ಯಾವುದೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಒಂದು ಅವಕಾಶವನ್ನು ಅನುಮತಿಯನ್ನು ಕೊಡಬಾರದು. ಕೊಟ್ಟಿದ್ದೇ ಆದರೆ ಈ ನಮ್ಮ ಕರ್ನಾಟಕ ಈಶ್ವರ ನಿರ್ಮಾಣ ಸೇನೆಯು ಉಗ್ರವಾದ ರಾಜ್ಯಾದ್ಯಂತ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ನಾವು ಪ್ರತಿಯೊಂದು ಜಿಲ್ಲಾ ಪ್ರತಿಯೊಂದು ತಾಲೂಕಿನಿಂದ ಮಾನ್ಯ ಗಣಮೆತ್ತಿದ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸಿರುತ್ತೇವೆ. ಈ ಮನವಿಯನ್ನು ಮನ್ನಿಸಿ ಈ ಕರಾಳ ದಿನಾಚರಣಾ ಆಚರಣೆಯನ್ನು ಬಂದ್ ಮಾಡಬೇಕು. ಅವರು ಅಷ್ಟು ಮೀರಿ ಕರಾಳ ದಿನ ಆಚರಣೆ ಮಾಡ್ತಾರೆ ಅಂತಂದರೆ ಅವರ ವಿರುದ್ಧ ಒಂದು ರಾಜ್ಯದ್ರೋಹ ಎಂಬ ಒಂದು ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ಈಶ್ವರ ನಿರ್ಮಾಣ ಸೇನೆಯು ಒಂದು ಸರ್ಕಾರಕ್ಕೆ ಕೇಳಿಕೊಳ್ಳುತ್ತದೆ. ಇದರ ಜೊತೆಗೆ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಮತ್ತು ಬೀಳಗಿ ತಾಲೂಕಿನ ಅಧ್ಯಕ್ಷರು ಮತ್ತು ಜೊತೆಗೆ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಮತ್ತು ಇಲ್ಲೇ ಇರ್ತಕ್ಕಂತಹ ನಮ್ಮ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ಬದಾಮಿಯ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸುತ್ತೇನೆ. ಈ ಸಂಘಟನೆ ಉದ್ದೇಶ ಏನು ರೀ?
ಈ ಸಂಘಟನೆಯ ಉದ್ದೇಶ ಅನ್ಯಾಯಗಳು ಎಲ್ಲಿ ನಡೆಯುತ್ತವೆ ಅಂತವುಗಳನ್ನು ನಾವು ಮಟ್ಟ ಹಾಕೋದು. ನ್ಯಾಯದ ಪರವಾಗಿ ನಾವು ಕನ್ನಡ ಪರವಾಗಿ ನಾವು ಹೋರಾಡ್ತೀವಿ, ಸದಾ ಸಿದ್ಧರಾಗಿರ್ತೀವಿ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯಗಳು ಅಂದರೆ ಎಲ್ಲೇ ಹೆಣ್ಣಿನ ಒಂದು ದೌರ್ಬಲ್ಯಗಳು ಕಂಡು ಬಂದಲ್ಲಿ ಅಂತಹ ದೌರ್ಬಲ್ಯಗಳನ್ನು ನಾವು ಖಂಡಿಸ್ತಕ್ಕಂಥ ಕೆಲಸಗಳನ್ನು ಕನ್ನಡ ಪರವಾಗಿ ಮತ್ತು ನಮ್ಮ ವಿಶ್ವ ನಿರ್ಮಾಣ ಸೇನೆಯಿಂದನೂ ಪರವಾಗಿ ನಾವು ಮಾಡ್ತೀವಿ ಅಂತ ಇವತ್ತು ಎದೆ ತಟ್ಟಿ ನಾವು ಹೇಳ್ತೀವಿ. ಎಲ್ಲೇ ನಮ್ಮನ್ನು 24 ಗಂಟೆಗೂ ಕೂಡ ಎಲ್ಲೇ ಅನ್ಯಾಯಗಳು ನಡೀತಾ ಇದ್ರೂ ಕೂಡ ನಾವು ಅದನ್ನು ಕಾನೂನು ಬದ್ಧವಾಗಿ ಮತ್ತೆ ಎಲ್ಲ ಸಲಹಾ ಒಂದು ರೂಲ್ಸ್ನ ಪ್ರಕಾರವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಮಾತನ್ನು ಕೂಡ ನಾವು ಇವತ್ತು ಬಾಗಲಕೋಟೆಯ ಜಿಲ್ಲಾ ಆಡಳಿತದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಉತ್ತರ ಕರ್ನಾಟಕ ಯುವ ರಾಜ್ಯಾಧ್ಯಕ್ಷೆ ಅಂಜಲಿ ಕಲ್ಮಠ್. ನಿಮ್ಮ ಹೆಸರು? ಎಸ್ಕೆ ನಡುವಂದಿ ಉತ್ತರ ಕರ್ನಾಟಕ ಪ್ರಧಾನ. ಮಹದಾಯಿ 5 ನಿಮಿಷದಲ್ಲಿ ಬಗೆಹರಿಸಬಹುದು, ಹುಬ್ಬಳ್ಳಿಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ. ಇವತ್ತೆಲ್ಲ ನಾಳೆ ಮಹದಾಯಿ ಬಗೆಹರಿಸಲೇಬೇಕು. ಪ್ರತಿ ಬಾರಿಯೂ ಕಾಂಗ್ರೆಸ್ ಅಡ್ಡಗಲು ಹಾಕುತ್ತಿದೆ. ಪಬ್ಲಿಕ್ ವಿಚಾರದಲ್ಲಿ ಯಾರೂ ರಾಜಕಾರಣ ಮಾಡಬಾರದು. ದೊಡ್ಡ ಮನಸ್ಸು ಎಲ್ಲರೂ ಕೂಡಿಕೊಂಡು ಬಗೆಹರಿಸುವುದು, ಮಹದಾಯಿಯಲ್ಲಿ ರಾಜಕಾರಣ ಮಾಡಿದ್ದಕ್ಕೆ ಈ ಹಣೆಬರ ಬಂದಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆಗಲೇಬೇಕು, ಆದರೆ ಅದಕ್ಕೂ ಒಂದೇನೋ ಒಂದು ಕುಂತು ಮಾತಾಡಿ ಬಗೆಹರಿಸಬೇಕಂತಂದ್ರೆ ಅದಕ್ಕೆ ಅಡಗಾಲ ಪ್ರತಿ ಹಂತದಲ್ಲಿ ಅಡಗಾಲ ಹಾಕ್ಕೊಂಡವರು ಕಾಂಗ್ರೆಸ್ಸು. ಅದು ನಡೀತಾ ಇದೆ. ಅದಕ್ಕಾಗಿ ಒಂದು ಕಾನ್ಸಿಯಸ್ ಕ್ರಿಯೇಟ್, ಯಾವ ರೀತಿ ನಾ ಕಾನ್ಸಿಯಸ್ ಅಂದಿಲ್ಲ, ಅದು ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಕಾನ್ಸಿಯಸ್ ಕ್ರಿಯೇಟ್. ಇಂಥ ಪಬ್ಲಿಕ್ ಇಶ್ಯೂ ಇರ್ತಾವಲ್ಲ, ಇಂಥದ್ರಲ್ಲಿ ಯಾರೂ ರಾಜಕಾರಣ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಕಾಂಗ್ರೆಸ್ ಇರ್ಬೋದು, ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಅಲ್ಲಿ BJP ಇರ್ಬೋದು, ಇಲ್ಲಿ BJP ಇರ್ಬೋದು. ಒಂದು ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಕೂಡ್ಕೊಂಡು ಕುಂತು ಮಾತಾಡಿದರೆ ಇದು 5 ನಿಮಿಷದಲ್ಲಿ ಸಾಲ್ವ್ ಆಗ್ತದೆ. ಅದು ಬಿಟ್ಟು ಬರೀ ಎಲ್ಲದರೂ ರಾಜಕಾರಣ ಮಾಡಿದ್ರೆ ಇದು ಹಣೆ ಬರ ಹಿಂಗಾಗಿದೆ. ಸೊಲ್ಯೂಷನ್ ಅದನ್ನ ಏನು ನೋಟಿಫಿಕೇಶನ್ ಬಗ್ಗೆ ಗೋವಾದ ಜೊತೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಬಗೆಹರಿಸಿದ್ರೆ ಹಾಗೆ ಆಗ್ತದೆ, ಆ ಪ್ರಯತ್ನ ನಾವು ಮುಂದುವರಿಸ್ತೀವಿ. ಮಾಜಿ CM HDK ವಿರುದ್ಧ ಅಸಮಾಧಾನ ಹೊರಹಾಕಿದ ಬಸವರಾಜ ಹೊರಟ್ಟಿ. ಮೈತ್ರಿ ಸರ್ಕಾರದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. JDS ಪಕ್ಷದಲ್ಲಿನ ನ್ಯೂನತೆಗಳನ್ನು 11 MLC ವರಿಷ್ಠರಿಗೆ ಹೇಳಿದ್ದೆವು. HDK ನಾಯಕತ್ವದ ಬಗ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ. ಪಕ್ಷದಲ್ಲಿ ನ್ಯೂನತೆ JDS ವರಿಷ್ಠ HDK ಸರಿಪಡಿಸುತ್ತಾರೆ ಎಂದಿದ್ದಾರೆ. ಸರಿಪಡಿಸುವ ಕೆಲಸ ಮಾಡಿದರೆ ಸರಿಯಾಗುತ್ತದೆ, ಇಲ್ಲವಾದರೆ ನಾವೇನೂ ಮಾಡಿಲ್ಲ. JDS ಪಕ್ಷದಲ್ಲಿನ ಆಂತರಿಕ ಕಲಹ ಸರಿಯಾಗಬೇಕು, ಇಲ್ಲದಿದ್ದರೆ ಮುಂದೆ ನಾವು ವಿಚಾರ ಮಾಡುತ್ತೇವೆಂದು JDS ಪಕ್ಷಕ್ಕೆ ವಾರ್ನಿಂಗ್ ನೀಡಿದ ಹೊರಟ್ಟಿ, ಸಾರಾ ಮಹೇಶ್ ಮತ್ತು ಹಳಿಹಕ್ಕಿ ಆಣೆ ಪ್ರಮಾಣ ವಿಚಾರ ರಾಜಕಾರಣ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಾರದು. ಆಣೆ ಪ್ರಮಾಣ ವಿಚಾರ ನಿಲ್ಲಿಸಲು ಇಬ್ಬರಿಗೂ ಹೇಳಿದ್ದೇನೆ, ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ ಎಂದು ಹೇಳಿದ್ದೇನೆ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಅಂತಂದ್ರೆ ನಾವು ಹೇಳಿದ್ದು ಏನು ನ್ಯೂನ್ಯತೆಗಳಾದ್ರು ಹೇಳಿವೆ, ಮತ್ತು ಪ್ರಜಾಪ್ರಭುತ್ವ ನ್ಯೂನ್ಯತೆಗಳನ್ನು ಹೇಳಿದ್ರೆ ಮತ್ತೆ ನಾವ್ಯಾಕಿರ್ಬೇಕು? ಎಲ್ಲಕ್ಕೂ ಜೀವ ಉದಾಹರಣಕ್ಕೆ ಆಗುದಿಲ್ಲ. ಆ ಪ್ರಜಾಪ್ರಭುತ್ವದಲ್ಲಿ ಆದಂತ ಏನ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲರೂ ಕೂಡಿದ್ರು, ಎಲ್ಲರೂ ಕೂಡಿ ಮಾತಾಡಿದ ನಂತರ ಅದನ್ನು ಕಮ್ಯುನಿಕೇಷನ್ ಕೊಟ್ಟಿವಿ. ಅದ್ರ ಮತ್ತು ದೇವೇಗೌಡರು ನಮ್ಮ ಕೂಡ ಮಾತಾಡ್ಯಾರ, ಮಾತಾಡಿ ಎಲ್ಲ ಸರಿ ಹೋಗಿದೆ. ನಾವು ಹೇಳಿದ್ವಿ ಯಾವುದೇ ರೀತಿ ಪಕ್ಷ ವಿರೋಧ ಚಟುವಟಿಕೆ ಅಲ್ಲ ಅಥವಾ ನಾಯಕತ್ವ ಪ್ರಶ್ನೆ ಮಾಡಿಲ್ಲ. ನಾವು ಮಾಡಿದಂಥ ಏನು ಸಮ್ಮಿಶ್ರ ಸರ್ಕಾರದಾಗ ಅನೇಕ ಆದಂಥ ನೋವುಗಳನ್ನು ಹೇಳ್ಕೊಂಡಿವಿ. ಈಗ ಹಿರಿಯರ ಮುಂದೆ ಹೇಳ್ಕೊಳ್ಳಿ, ಇನ್ಯಾರ ಮುಂದೆ ಹೇಳ್ಕೋಬೇಕು ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಮಾಡಿದ್ರು. ಆ ರೀತಿ ಮಾಡಿ ಅದನ್ನು ಬಿಟ್ಟು ಯಾವುದೇ ರೀತಿಯ ಕುಮಾರಸ್ವಾಮಿಯವರು ಏನು ಹೇಳಿರಲ್ಲ, ಅದು ಸಂಪೂರ್ಣವಾಗಿ ನಾವು ಅದಕ್ಕೇನಂದ್ರೆ ನಾವು ಹೇಳ್ತೀವಿ, ಅದಕ್ಕೆ ಏನಂದ್ರೆ ಸಂಪೂರ್ಣವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರ ನಾಯಕತ್ವ ಪ್ರಶ್ನೆಯನ್ನು ಮಾಡಿಲ್ಲ, ಮಾಡುವುದಿಲ್ಲ. ಮುಂದಿನ ನಿರ್ಧಾರ ಈಗ ದೇವೇಗೌಡ ಹೇಳ್ಯಾರ, ಪಕ್ಷದಲ್ಲೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ, ಸರಿಪಡಿಸುವಂಥ ಕೆಲಸ ಮಾಡಿದರೆ ಸರಿ ಆಗ್ತಿದೆ, ಇಲ್ಲದಿದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರು ಏನು ದೊಡ್ಡವ್ರು ಏನು ತೀರ್ಮಾಡ್ತಾರೆ, ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ತೀರ್ಮಾನ ಏನಿಲ್ಲ, ಇವೆಲ್ಲ ಆಂತರಿಕ ಕಲೆಗಳು ಸರಿಯಾಗಬೇಕು, ಸರಿಯಾಗಿ ಅವನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋಂಥ ಅದು ಇಷ್ಟ ಐತಿ. ಸರಿಪಡಿಸಿದಾರೆ ಅಂತ ನಂಬಿಕೆ ಇದೆ, ಸರಿಪಡಿಸಿದಾನೆ ಮುಂದೆ ವಿಚಾರ ಮಾಡ್ತೀವಿ. ನಾಯಕತ್ವ ಬದಲಾವಣೆ ಕೇಳಲ್ಲ ನಾವು, ನಾವ್ಯಾಕೆ ಅವ್ರ್ಯಾಕೆ ಹೇಳ್ಬೇಕು? ನಾಯಕತ್ವ ಬದಲಾವಣೆ ಮಾಡಂತ ಎಲ್ಲರೂ ಒಬ್ಬರು ಹೇಳಿದ್ರೆ ಹೇಳಿ, ನಾಯಕತ್ವ ಬದಲಾವಣೆ ಮಾಡುತ್ತೆ ಹೇಳಿ ಅವರವರ ಹೇಳ್ತಾರೆ, ಯಾಕೆ ಹೇಳಬೇಕು ನನಗೆ ಅರ್ಥ ಆಗೋದು. ನಾವು ಕೇಳೇ ಇಲ್ಲ ಅವರು, ನಮ್ಮ ನಾಯಕತ್ವ ಬದಲಾವಣೆ ಆಗಬೇಕು, ಕುಮಾರಸ್ವಾಮಿ ಅವ್ರನ್ನ ತೆಗಿಬೇಕಂತ ನಾವೆಲ್ಲ ಹೇಳಿಲ್ಲ. ಅವ್ರ ನಾಯಕತ್ವದಲ್ಲಿ ನಾವು ನಂಬಿಕೆ ನಿಟ್ಟುಕೊಂಡಂತೂ ಸಹಿತ ಹೇಳಿವಿ. ಮತ್ತು ಅವ್ರು ಹೆಂಗೆ ಹೇಳಿದ್ರೆ ಅವ್ರನ್ನ ಕೇಳಿ, ನಾ ಏನು ಹೇಳೋಕ್ಕಾಗೋದಿಲ್ಲ. ಎರಡೂ ತಪ್ಪುಗಳವು ತಿಳಿತಿ, ನಾನು ಹೇಳಿದ್ದೀನಿ ಹಿರಿಯರಾದಂಥ ವಿಶ್ವನಾಥ್ ಅವರು ಈ ಥರ ಹೇಳಬಾರ್ದು. ಮತ್ತು ಇದನ್ನು ಏನಂತ ರಾಜಕಾರಣನ ದೇವಸ್ಥಾನಕ್ಕೆ ಒಯ್ಯಬಾರ್ದು. ಯಾವಾಗಲಾದರೂ ಹೇಳ್ತೀನಿ, ರಾಜಕಾರಣ ಮಾಡಿದ್ರೆ ಯಾಕೆ ಮಾಡಬೇಕು? ನಾನು ಹೇಳಿದ್ದೀನಿ, ಸಾರಾ ಮಹೇಶ್ ಅವ್ರು ಫೋನ್ ಮಾಡಿದಾಗ ದಯಮಾಡಿ ಇಲ್ಲಿಗೆ ನಿಲ್ಲಿಸ್ರಿ, ಇಂಥ ಎಲ್ಲ ಮಾಡಿ ಅನ್ನೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀನಿ. ಮತ್ತು ಅವರಿಬ್ಬರು ಮಾಡಿದ್ದು ಇಬ್ಬರು ತಪ್ಪದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ 5 ಲಕ್ಷ ಸಬ್ಸಿಡಿ ನೀಡಿ 4 ಚಕ್ರದ ವಾಹನವನ್ನು ವಿತರಿಸಿ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಲಾಯಿತು.
ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 4 ಚಕ್ರ ವಾಹನಗಳನ್ನು ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಜಿಲ್ಲಾಧಿಕಾರಿಗಳು ವಿತರಣೆ ಮಾಡುವುದರ ಮೂಲಕ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಿದರು. ಬಳಿಕ ಮಾತನಾಡಿದ ಜಿ ಕುಮಾರ್ ನಾಯಕ್ ಅವರು, ಸಾಲದ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ಅಂಬೇಡ್ಕರ್ ನಿಗಮದಿಂದ 5 ಲಕ್ಷ ರೂಪಾಯಿ ಸಬ್ಸಿಡಿ ನೀಡುತ್ತಿದ್ದೇವೆ. ನಗರ ಪ್ರದೇಶಗಳಲ್ಲಿ, ತಾಲೂಕುಗಳಲ್ಲಿ ಕೆಲಸ, ಟೂರಿಸ್ಟ್ ಟ್ಯಾಕ್ಸಿ ಕಂಪನಿಗಳಲ್ಲಿ ಉದ್ಯೋಗ ಕೈಗೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದೇವೆ. ಬರುವ ದಿನಗಳಲ್ಲಿ ಸ್ವ ಉದ್ಯೋಗಗಳು, ಭೂ ಒಡೆತನದ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯನ್ನ ಎಸ್ಸಿ ಎಸ್ಟಿಗೆ ಜನರಿಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ನಮ್ಮ ನಿಗಮದ ವತಿಯಿಂದ ಮಾಡುತ್ತೇವೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತ ಅಮಲಾನ್ ಬಿಸ್ವಾಸ್, ಜಿಲ್ಲಾಧಿಕಾರಿ ಎಸ್ ಬಿ ಬೊಮ್ಮನಹಳ್ಳಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಡಾಕ್ಟರ್ ಉಮಾ ಸಾಲಿಗೌಡರ್ ಸೇರಿ ಇನ್ನು ಹಲವು ಅಧಿಕಾರಿಗಳು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನೆ ಮಾಡಲಿಕ್ಕೆ ಬಂದಿರುವಂಥದ್ದು, ಇದರಲ್ಲಿ ಸ್ವಯಂಉದ್ಯೋಗ ಯೋಜನೆ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ನಗರ ಪ್ರದೇಶದಲ್ಲಿ ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಲ್ಲಿ ಇರುವಂಥವರಿಗೆ ಈ ಒಂದು ಸ್ವಂತ ಉದ್ಯೋಗಗಳನ್ನ ಮಾಡ್ಕೊಳ್ಳಿಕ್ಕೆ, ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ, ಅದೇ ರೀತಿ ಈ ವಾಹನಗಳನ್ನ ಕೊಡೋದ್ರಿಂದ ಅವರಿಗೆ ಟ್ಯಾಕ್ಸಿ ನಡೆಸೋದಾಗಲಿ ಅಥವಾ ಒಂದು ಟೂರಿಸ್ಟ್ ಟ್ಯಾಕ್ಸಿ ನಡೆಸೋದಾಗಲಿ ಅಥವಾ ಕಂಪನಿಗಳ ಜೊತೆ ಅವರು ವೆಹಿಕಲ್ನ ಬಾಡಿಗೆ ತೆಗೆದುಕೊಳ್ಳೋದಾಗಲಿ ಈ ರೀತಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ. ನಿಖರವಾದಂಥ ಒಂದು ಗುತ್ತಿಗೆ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾಗ ಅಥವಾ ಒಂದು ಓಲಾ ಊಬರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಅವರಿಗೆ ಆದಾಯ ಹೆಚ್ಚಾಗುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ನಾವು ಕಳೆದ ಸಾಲಿನಿಂದ ಪ್ರಾರಂಭ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾದಂಥ ಅಂತ ಹೇಳಿದರೆ ಅವರಿಗೆ ಸುಮಾರು 5 ಲಕ್ಷದ ರೂಪಾಯಿವರೆಗೂ ಅವರಿಗೆ ಸಬ್ಸಿಡಿ ಹಣ ದೊರೀತಾ ಇದೆ. ಇದರಿಂದ ಅವರಿಗೆ ಸಾಲದ ಹೊರೆ ಕಡಿಮೆ ಆಗ್ತದೆ, ಅವರಿಗೆ ನೆಟ್ ಆದಾಯ ಅವರಿಗೆ ಹೆಚ್ಚಾಗ್ತದೆ. ಇದು ಹೊಸದಾಗಿರುವಂಥ ಒಂದು ಕಾರ್ಯಕ್ರಮ. ಇದಲ್ಲದೇ ನಾವು ಈಗ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತೇಳಿ ಏನು ಕರಿತಾ ಇದ್ದೀವಿ, ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ಭೂ ಒಡೆತನ ಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಒತ್ತು ಕೊಟ್ಟು ಈ ಸಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೂ ಸಾಕಷ್ಟು ಹಣಕಾಸು ನಾವು ನಮ್ಮ ನಿಗಮದ ವತಿಯಿಂದ, ನಮ್ಮ ಇಲಾಖೆಯ ವತಿಯಿಂದ ನಾವು ಇಟ್ಕೊಂಡಿದ್ದೇವೆ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಇರುವಂಥವರು ಯಾರು ಭೂಮಿ ಬೇಕು ಅಂತ ಹೇಳಿದರೆ, ಯಾರಾದರೂ ಮಾಡಲಿಕ್ಕೆ ತಯಾರಿತ್ತು ಅಂತ ಹೇಳಿದರೆ ಅದರ ಬಗ್ಗೆ ನಮಗೆ ಮಾಹಿತಿ ದೊರಕಿತು ಅಂತ ಹೇಳಿದ್ರೆ ನಾವು ಇದನ್ನು ಮಾಡಿಕೊಡ್ಬೋದಾಗ್ತದೆ. ಇದಲ್ಲದೇ ಗಂಗಾ ಕಲ್ಯಾಣ ಸ್ಕೀಮ್ ಕೂಡ ನಿಮಗೆ ಗೊತ್ತಿರುವಂಥದ್ದು, ಕೊಳವೆ ಬಾವಿ ತೆಗೆದು ಅವರಿಗೆ ನೀರಾವರಿ ಯೋಜನೆಯನ್ನು ಮಾಡಿಕೊಡುವಂಥದ್ದು, ಎರಡಕ್ಕೂ ಈ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಒಂದು ಸ್ವಉದ್ಯೋಗ ಯೋಜನೆಗಳು, ಬಿಸ್ನೆಸ್ಸು ಮತ್ತು ಈ ಥರ ವೆಹಿಕಲ್ಗಳನ್ನ ಮಾಡುವಂಥದ್ದು, ಇನ್ನೊಂದು ಭೂ ಒಡೆತನ ಯೋಜನೆ, ಇನ್ನೊಂದು ಗಂಗಾ ಕಲ್ಯಾಣ. ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಈ ಸಲ ಹೆಚ್ಚು ಹೆಚ್ಚು ಫಲಾನುಭವಿಗಳನ್ನ ರಾಜ್ಯಾದ್ಯಂತ ಹುಡುಕಲು ಪ್ರಯತ್ನ ಮಾಡ್ತೀವಿ. ಅದರೆಲ್ಲ ಮಾಹಿತಿನ ಈಗ ರಿವ್ಯೂ ಮಾಡಿದ್ಮೇಲೆ ನಮಗೆ ಹೇಳಿದ್ದಾರೆ. ಅದಿನಿ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ನೆರೆ ಹಾವಳಿಯಿಂದ ನೆಲಸಮಗೊಂಡ ಮನೆಗಳ ಸಮೀಕ್ಷೆ ಮಾಡುವಲ್ಲಿ ತಾರತಮ್ಯ ಮಾಡಲಾಗಿದ್ದು, ಅಧಿಕಾರಿಗಳ ಕಾರ್ಯ ವೈಫಲ್ಯದಿಂದ ನೈಜ ಸಂತ್ರಸ್ತರಿಗೆ ಸೌಲಭ್ಯ ದೊರಕಿಲ್ಲ, ಆದ್ದರಿಂದ ಮತ್ತೊಮ್ಮೆ ಸಮೀಕ್ಷೆಯನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಶೇಗುಣಸಿ ಗ್ರಾಮದಲ್ಲಿ ಕೃಷ್ಣಾ ನದಿಯ ಮಹಾಪೂರದಿಂದ ಮನೆಗಳು ಮತ್ತು ಬೆಳೆಗಳು ಸಂಪೂರ್ಣ ನಾಶವಾಗಿದೆ. ಅಧಿಕಾರಿಗಳು ಮನೆಗಳ ಸರ್ವೆ ಮಾಡಿದ್ದು ಅದರಲ್ಲಿ ಅನೇಕ ಲೋಪದೋಷಗಳಾಗಿವೆ. ಇದರಿಂದ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ನೂತನ ಅಧಿಕಾರಿಗಳನ್ನು ನೇಮಿಸಿ ಮರು ಸಮೀಕ್ಷೆ ಮಾಡಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಶೇಗುಣಸಿ ಗ್ರಾಮಸ್ಥ ಸಂಗಪ್ಪ ಸವದತ್ತಿ ಮಾತನಾಡಿ, ನೆರೆಯಿಂದ ಬಿದ್ದ ಮನೆಗಳ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡಿದ್ದಾರೆ. ಬಿದ್ದ ಮನೆಗಳಿಗೆ ಬಿ ಮತ್ತು ಸಿ ಗ್ರೇಡ್ ಕೊಟ್ಟಿದ್ದು, ಬೀಳದಿರುವ ಮನೆಗಳನ್ನು ಎ ಪಟ್ಟಿಗೆ ಸೇರಿಸಿದ್ದಾರೆ. ಇದರಿಂದ ನೈಜ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ. ಇದರ ಕುರಿತು ಅಥಣಿ ತಹಸೀಲ್ದಾರ ಗಮನಕ್ಕೂ ತರಲಾಗಿದೆ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ನೂತನ ಅಧಿಕಾರಿಗಳಿಂದ ಮರು ಸಮೀಕ್ಷೆ ನಡೆಯಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ, ದಯಾನಂದ್, ಭೀಮನ್ಗೌಡ, ಸಿಎ ಸತ್ತಿಗೇರ್ ಸೇರಿದಂತೆ ಇನ್ನಿತರ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಯಾಕಂದ್ರೆ ಸರ್ವೆ ಸರಿಯಾಗಿ ಸರಿಯಾಗಿಲ್ಲ, ಸರ್ವೆ ಮಾಡ್ಯ ಒಂದು ಮನೆ ಈಗ ಅವರಿಗೆ ಎ ಬಿ ಮಾಡೋದ್ರಿಂದ ಭಯಂಕರ ತಾರತಮ್ಯ ಮಾಡಿಬಿಟ್ಟರು. ತಾರತಮ್ಯ ಮಾಡಿ ಸಿ ಮಾಡ್ಯಾರ, ಸಿ ಇದ್ದುದು ಎ ಮಾಡ್ಯಾರ. ಅದಕ್ಕಿಂತ ನಾವು ಆಫೀಸರ್ ಸರಿಯಾಗಿ ಕೆಲಸ ಮಾಡಿದ್ದು ಮುಂದೆ ಅದಕ್ಕೆ ಹೋಗಿ ನಿನ್ನೆ ನಾವು ಅತ್ತಿಗೆ ಒಪ್ಪಿಸಿಂದ ತಾಲೂಕು ಪಂಚಾಯತ್ಯಾಗ ಎಲ್ಲ ಹೇಳಿದ್ವು, ಹೇಳಕ್ಕಾಗಿ ಅವ್ರೇನು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಮಾಡಿದಾಗನೇ ಇಂದ ನಾವು ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಮನೆ ಪಟ್ಟಿಸಿದ ಅವ್ರು ನೋಡಿ ಇದನ್ನು ಹೇಳಿ ಹೋಗ್ಬೇಕಂತೇಳಿ. ಯಾವ ವಿಷಯದಾಗ ಅಂದ್ರೆ ಯಾವ ವಿಷಯದಾಗ ಸರಿಯಾಗಿ ಈಗ ಮನಿಗೋಳ್ರಿ, ಹಾಂ ಮನೆ ಕಟ್ಟು ಬಂದು ಏನು ಮನಿಗವ್ರಲ್ಲ, ಮನಿಗಳು ಬಿದ್ದವ್ರಿ, ಬಿದ್ದದ ಮನೆಗಳು ಸರಿಯಾಗಿಲ್ಲ. ಬೀಳೋದ್ ಮನೆಗಳು ಆರ್ ಸಿ ಸಿ ಇದ್ದದ್ದು ಸರಿಯಾಗಿ, ಅವೆಲ್ಲ ಏದಾಗ ಕೂತಾವೆ, ಕೆಲವೊಂದು ಬೀದಾಗ ಕೂತಾವೆ. ಮತ್ತು ಬಿದ್ದದ್ದು ಏನಂದ್ರೆ ಬಿದ್ದದಂತೂ ಶಿವಾಯನ್ ಮಾವ ಏನು ಯಾರು ಬಂದ ಹೊಡಿಲತ್ತು. ಮುಂದೆ ಕೆಲವೊಂದು ಸರ್ವೆ ಮಾಡ್ಬೇಕಾಗ್ಯವ್ರನ್ನ, ಅವು ಸರ್ವೆ ಆಗಿಲ್ಲ. ಬರೀ ಇಂದು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ. ಮತ್ತು ಇವು ಲಿಸ್ಟ್ ಬಂದ ಪಟ್ಟಿ ಮನುಷ್ಯಾಗ ಅಲ್ಲಿ ಊರಾಗ ರೆಡಿಯಾಗಿ ಅಂತಿಲ್ಲ, ನಾನಿದ್ದೆ ಆ ಕರೆದ ಅದ್ರ ಸಲುವಾಗಿ ಸಾಹೇಬ್ರು ಮಾಡಿ ಮನೆಗಳು ಬಿದ್ದವ್ರು. ಈಗ ನಮ್ಮಲ್ಲಿ ಮನೆಗಳು ಬಿದ್ದು
ಏನು ಇಲ್ಲ ರೀ, ನಮ್ಮೆಲ್ಲ ಹಿಂದೆ ಬರ್ತಾವ ನಾಳೆ ಬರ್ತಾವ, ಅದನ್ನ ಸರ್ವೆ ಮಾಡಬೇಕು. ತಾಲೂಕದಾಗ ಉಪ ಮುಖ್ಯಮಂತ್ರಿ ಅದವ್ರು ಏನು ಭೇಟಿಯಾಗಿ ಅವ್ರಿಗೂ ಹೋಗುತ್ತೆ ಅವ್ರ ಕೆಲಸ ಚಲೋ ನೋಡಿ ಸರ್, ಆದ್ರೆ ಆಫೀಸರ್ ಒಳಗಿದೆ ಮಾಡಿಬಿಟ್ಟಾರೆ. ನಮ್ಮವ್ರ ಲಕ್ಷ್ಮಣ ಡಿಸಿಷನ್ ಅವರಂತೂ ಕೆಲಸ ಭಯಂಕರ ಕೆಲಸ ಮಾಡ್ತಾರೆ, ಅವರಂತೂ ನಮ್ಗೇನ ಇದಿಲ್ಲ, ಭಯಂಕರ ಕಮ್ಮಿ ಐತೆ. ಆದ್ರೆ ಇವ್ರು ಮಾಡೋರು ಸರಿಯಾಗಿ ಆಫೀಸರ್ ಅವ್ರಿಗೆ ಇದನ್ನ ಮಾಡ್ತಾರೆ. ಸಂಗಪ್ಪ ಸಿದ್ದಪ್ಪ ಸೌರತ್ ದೇವತೆ ನ್ಯೂಸ್ ಅಪ್ಡೇಟ್ಸ್ ಸಿಗೇ ನೋಡ್ತಾ ಇರಿ.